Hello all, Nanu Charan. Hindina ondu video dalli deployment na madidvi Azure Webapp na matte GitHub actions na use maadkondo. So ondu deploy agiruvantaha link na access maadana. Ee link na nanu nimige description box nallu kuda kodtini. Okay. So link na neevu kuda access maadi test kuda maadabodu. Okay na. So illa andre neevu kuda Azure subscription ittu andre kuda neevu kuda test maadabodu. First time link open maadbekare swalpa time tagolutte load agutte yakandre adu innu start agirodilla application. Okay, age environment creation swalpa illa first time swalpa time tagolutte. Okay na. So loading aagta ide nodabodu. Idanna swalpa zoom maadbeku andre 150 alli idkondidini ivaga nanu 150 fonts. Okay, loading up there. So idu nanna URL. So idu particularly online URL. It's not local URL. Local hashtag. Okay, na. So you URL na are bekadru use madkondo ee ondo web API na athwa web app na kuda test madabodu. Okay, so ivaga namige idu yav tara kanutappa andre naavu local host nalli en deploy madidaga namige en kanutte. So adhe rijine illu kuda namige kanutte. So illi deployment successful agide. Idu nivu innondu reetiyallo kuda check madabodu. Illi code ge hodre GitHub repository alli illi environments alli production anta ondide. Okay na. So ee production mele click madidmele illi nodabodu illi deployed by GitHub actions on behalf of Charan H U 7 minutes ago age active ide. ಓಕೆ ನಾ ಅದನ್ನ ನೀವು ವ್ಯೂ ಡಿಪ್ಲಾಯ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸರಿ ಓಪನ್ ಆಗುತ್ತೆ. ಸೇಮ್ ಲಿಂಕ್ ಏನೇ ಓಪನ್ ಆಗುತ್ತೆ. ಓಕೆನಾ. ಸೊ ಸೇಮ್ ಲಿಂಕ್ ಏನೇ ನಿಮಗೆ ಆಕ್ಚುಲಿ ಓಪನ್ ಆಗೋದು ನೋಡ್ಬೋದು. ಇಲ್ಲಿ ಲೋಡಿಂಗ್, ಇಲ್ಲಿ ನೋಡಿದ್ರೆ ಲೋಡಿಂಗ್ ML ಹೈಫನ್ ಪ್ರೊಜೆಕ್ಟ್ ಹೈಫನ್ ಎನ್ ಟು ಎಂಡ್ ಅಂದ್ರೆ ಇ ಟು ಇ ಡಾಟ್ ಅಜೂರ್ ವೆಬ್ಸೈಟ್ ಡಾಟ್ ನೆಟ್. ಇಲ್ಲಿ ನಾನು ಓಪನ್ ಮಾಡಿದಾಗ ಅಂದ್ರೆ ಆವಾಗಲೊಂದು ಲಿಂಕ್ ಫಸ್ಟಿಗೆ ಓಪನ್ ಮಾಡಿದ್ನಲ್ಲ ಅದು ಕೂಡ ಸೇಮ್ ಲಿಂಕೇ ಆಗಿರುತ್ತೆ. ಓಕೆ. ಸೊ ಕೆಲವೊಂದು ಸೈಟ್ಗಳನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಟೈಮ್ ತಗೊಳ್ತಾ ಇದೆ. ಇದನ್ನ ಸ್ಟಾಪ್ ಮಾಡಿ ಇನ್ನೊಂದ್ಸರಿ ರಿಫ್ರೆಶ್ ಮಾಡಿ. ಓಕೆ, ಇದನ್ನ ಕ್ಲೋಸ್ ಮಾಡ್ತೀನಿ. ಇದು ಲೋಡ್ ಆಯ್ತು ಇಲ್ಲಿ. ಓಕೆ, ಇದು ಲೋಡ್ ಆಗಿದೆ ನೋಡ್ಬೋದು. ಇಲ್ಲಿ ಸೇಮ್ ನಮ್ಮ ಲೋಕಲ್ ಹಾಸ್ಟೆಲ್ ನನಗೆ ಏನ್ ಸಿಕ್ಕಿತ್ತು ಅದೇ ನಾವು ಡೆವಲಪ್ ಮಾಡಿರುವಂತಹ ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಸಿಗ್ತಾ ಇದೆ. ಓಕೆನಾ. ಇದ್ರ ಮೇಲೆ ನಾನು ಇವಾಗ ಪ್ರೆಡಿಕ್ಟ್ ಮಾಡ್ತೀನಿ. ಪ್ರೆಡಿಕ್ಟ್ ಮಾಡಬೇಕಾದ್ರೆ ಸೇಮ್ ಡೇಟಾನೇ ಯೂಸ್ ಮಾಡ್ತೀನಿ. ಇಲ್ಲಿ ಏನ್ ಡೇಟಾ ಇತ್ತು, ನಾವು ಲೋಕಲ್ ಹಾಸ್ಟಿಗೆ ಏನ್ ಡೇಟಾ ಯೂಸ್ ಮಾಡಿದ್ವಿ ಅದೇನೆ ನಮಗೆ ಆನ್ಸರ್ 30 ಬಂದಿತ್ತು ಅಲ್ವಾ. ಸೊ ಅದೇ ಆನ್ಸರ್ ಬರುತ್ತಾ ಅಂತಾನು ಕೂಡ ಚೆಕ್ ಮಾಡೋಣ. ಸೊ 18 ನೆಕ್ಸ್ಟ್ ವ್ಯಾಲ್ಯೂ 18 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, 0.2.31 ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಓಕೆ, ನೆಕ್ಸ್ಟ್ 0.0 ನೆಕ್ಸ್ಟ್ 0.538 ಎನಾಕ್ಸ್. ಓಕೆ, ನೆಕ್ಸ್ಟ್ 6.575 ನೆಕ್ಸ್ಟ್ 65.2. ಸೊ ನೀವು ಕೂಡ ಈ ವಿಡಿಯೋಸ್ನ ನೋಡೋದ್ರ ಜೊತೆಗೇನೆ ಫಾಲೋ ಮಾಡಿ. ಏನಾದರೂ ನಿಮ್ಮ ಹತ್ರ ಆಕ್ಷನ್ಸ್ ಅಥವಾ ಗಿಟ್ಅಪ್ ಸಾರಿ ಅಜೂರ್ ಸಬ್ಸ್ಕ್ರಿಪ್ಷನ್ ಇತ್ತು ಅಂದರೆ ಜಸ್ಟ್ ಫಾಲೋ ಮಾಡಿ. ಇದರಲ್ಲೂ ಕೂಡ ಅಂದರೆ ಅಜೂರ್ನಲ್ಲೂ ಕೂಡ ಡಿಪ್ಲಾಯ್ ಮಾಡೋದು. ಸೊ ಅದಿಲ್ಲ ಅಂದ್ರೆ ನೀವು ಲೋಕಲ್ ಹಾಸ್ಟ್ ತನಕ ಅಂತೂ ನೀವು ಡಿಪ್ಲಾಯ್ಮೆಂಟ್ ಕಂಪ್ಲೀಟ್ ಆಗಿ ಮಾಡ್ಬೋದಲ್ವಾ. ಲೋಕಲ್ ಹಾಸ್ಟಲ್ ನೀವು ಡಿಪ್ಲಾಯ್ನ ಈಸಿಯಾಗಿ ಮಾಡ್ಬೋದು, ಅದನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಅಲ್ಲಿ ತನಕ ಸಕ್ಸಸ್ಫುಲ್ ಆಗಿನೇ ಆಗಿದೆ. ಓಕೆನಾ. ಗಿಟ್ಹಬ್ ಅದು ಅಶ್ಯೂರ್ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕಾಲೇಜ್ ಪ್ರಾಜೆಕ್ಟ್ಗಳಿಗೆ ಆರಾಮಾಗೇನೆ ನೀವು ಇದನ್ನ ತೋರಿಸ್ಬೋದು. ಓಕೆನಾ. ಲೀನಿಯರ್ ರಿಗ್ರೆಷನ್ ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಶನ್ ನೀವು ಡೆವಲಪ್ ಮಾಡಿದ್ದೀರಿ ಅಂತ ಕಾಲೇಜಲ್ಲೂ ಕೂಡ ತೋರಿಸ್ಬೋದು. ಸೊ ಇದು ಒಂದು ಕೂಡ ಒಂದು ಪ್ರಾಜೆಕ್ಟ್ ಆಗುತ್ತೆ. ಏನಾದರೂ ಪ್ರಾಜೆಕ್ಟ್ನ ಡಿಪ್ಲಾಯ್ ಮಾಡೋದೆಲ್ಲ ಕಂಪ್ಲೀಟ್ ಎಲ್ಲ ಸೇಮ್, ಅಥವಾ ಟ್ರೈನ್ ಮಾಡೋದು ಮಾಡಲ್ ಎವ್ರಿಥಿಂಗ್. ಪ್ರಾಜೆಕ್ಟ್ನ ನೀವು ಬೇರೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಚಾಯ್ಸ್ ಮಾಡ್ಕೊಳ್ಬೋದು. ಓಕೆನಾ. ನಾನು ಜಸ್ಟ್ ಹೌಸ್ ಪ್ರೈಸ್ ಪ್ರೆಡಿಕ್ಷನ್ ಮಾಡೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರೆಡಿಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಆನ್ಸರ್ ಬರ್ತಾ ಇದೆ ನನಗೆ 30.08. ನಮಗೂ ಲೋಕಲ್ ಅಷ್ಟಲ್ಲೂ ಕೂಡ ಇಷ್ಟೇ ಬಂದಿತ್ತು. ಮಾಡಲ್ ಟ್ರೈನ್ ಮಾಡಿದಾಗಲೂ ಕೂಡ ಅಥವಾ ಟೆಸ್ಟ್ ಮಾಡಿದಾಗಲೂ ಕೂಡ ನಮಗೆ ಇಷ್ಟೇ ವ್ಯಾಲ್ಯೂ ಬಂದಿತ್ತು. ಓಕೆ, ಸೊ ಇದು ಕಂಪ್ಲೀಟ್ ಆದಂತಹ ಸೀರೀಸ್ ಇಲ್ಲಿಗೆ. ಅಂದ್ರೆ ಅಜೂರ್ ಮತ್ತೆ ಗಿಟ್ಹಬ್ ಆಕ್ಷನ್ಸ್ ನ ಯೂಸ್ ಮಾಡ್ಕೊಂಡು ಡಿಪ್ಲಾಯ್ ಮಾಡೋದು ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಡಾಕರ್ ಯೂಸ್ ಮಾಡ್ಕೊಳ್ಳೋದು ಕೂಡ ಕಂಟಿನ್ಯೂ ಆಗುತ್ತೆ. ಓಕೆನಾ. ಸೊ ಧನ್ಯವಾದಗಳು. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ಪೈಥಾನ್, ಡೇಟಾ ಸೈನ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಇದರಲ್ಲಿ ಸಿಗುತ್ತೆ.
ಓಕೆನಾ? ಸೊ ಧನ್ಯವಾದಗಳು.